ಬೆಳೆಸ ಸಾಕಷ್ಟು ಎರಡು ಪಕ್ಷದ ಮುಖಂಡರು ಎಲ್ಲರಿಗೂ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನು ನಮ್ಮ ಕೈಗೆ ನಮ್ಮ ಪಕ್ಷದಿಂದ ಕೇವಲ 11 ಜನ ಇರ್ತಕ್ಕಂತ ಈ ಬಿಎಸ್ಎಸ್ಎಫ್ ಚುನಾವಣೆಯನ್ನ ಇಷ್ಟು ನರ್ವಾಗಿ ಪರಿಗಣಿಸತಕ್ಕಂತ ಕಲಾಸ್ವಾಮಿ ಅಧಿಕಾರ ಯಾರು ಪ್ರಶಾಸನ ಕಾಲಚಕ್ರಿ ಇರ್ತಾ ಇರುತ್ತೆ. ದಯಮಾಡಿ ನಿಮ್ಮ ಕರ್ತವ್ಯಗಳೇನಿದೆ, ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನ ಹಾಕಿಕೊಂಡು ಜಿಲ್ಲೆ ಒಂದು ಸರ್ವತ ಅಭಿವೃದ್ಧಿಗೆ ನೀವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇಷ್ಟು ಪೊಲೀಸ್ ಅಧಿಕಾರಿಗಳೆಲ್ಲ ಇಷ್ಟು ವ್ಯಾನ್ಗಳನ್ನ ನಿಲ್ಲಿಸತಕ್ಕಂತ ಅಗತ್ಯತೆ ಇದೆಯಾ? ಈ ಬಿಎಸ್ಎಸ್ ಎಲೆಕ್ಷನ್ ಅಲ್ಲಿ ಬರ್ತಕ್ಕಂಥದ್ದು ಕೇವಲ 11 ಜನ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ಶಾಂತ ಪೊಲೀಸರೇ ಈಗ ಯಾರು ಇವತ್ತು ಕಾನೂನಿನ ಕೈಗೆತ್ತಿರತಕ್ಕಂಥದ್ದು ಬದಲತಕ್ಕಂಥದ್ದಲ್ಲ. ಎರಡು ಬಾರಿ ಇವತ್ತು ಈ ಚುನಾವಣೆ ನಿಯಂತ್ರಣ ತಳ್ಳಿ ಹಾಕಿದ್ದೀರಿ, ನೀವೇ ಕಾರಣ ಕೊಟ್ಟಿದ್ರಿ. ಶಾಂತಿ ಸಭೆ ಮಾಡಬೇಕು ಅಂದ್ರೆ ಶಾಂತಿ ಸಭೆ ಮಾಡಿದ್ರಿ. ನಿನ್ನೆ ದಿನ 8ನೇ ತಾರೀಕು ಹೇಳಿದ್ರೆ ಕೊಟ್ಟಿದ್ದೀರಿ ನೀವೇ. ಇವತ್ತು ಪಾಪ ಅಮಾಯಕೆ ಮಾತಾಡ್ತಾಯಿ ನೀವು ಹೆಣ್ಮಕ್ಳಿದ್ದೀರಿ, ಹೆಣ್ಮಕ್ಳಿಗೆ ನಾವು ಗೌರವ ಕೊಡ್ತಕ್ಕಂಥ ಪಕ್ಷ ಇದು. ದೇವೇಗೌಡ ಸಾಹೇಬರ ಕುಮಾರ್ನ ಒಂದು ಸಂಸ್ಕೃತಿ, ಇದನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ. ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನೀವೇನು ರಿಪಬ್ಲಿಕ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಮುದ್ದೆ ಒಂದು ಗೌರವನ್ನ ಕಳಿಬೇಡಿ. 8ನೇ ತಾರೀಕು ನೀವು ಕೊಟ್ಟಿರ್ತಕ್ಕಂಥ ನಿನ್ನೆ ದಿನ ಕೊಟ್ಟಿರ್ತಕ್ಕಂಥ ಒಂದು ಡೇಟ್ನ ಅದರ ಪ್ರಕಾರವಾಗಿ ಒಂದು ಗೌರವಯುತವಾಗಿ ಚುನಾವಣೆಯನ್ನು ನಡೆಸಿ ಇರ್ತಕ್ಕಂಥದ್ದು ಹೇಳಿ. ಅವರು ಪಾಪ ತಾಯಿ ಆನು ಇಲ್ಲ ಊನು ಇಲ್ಲ ಸರ್ಕಾರ ಸಾರ್ಸಾನ್ ಅಂತ ಹೇಳ್ಬೋದು. ಏನ್ ಪ್ರತಿಯೊಬ್ಬರು ಏನ್ ರೈತ ಮಂತ್ರಿ ಅಂತ ಹೇಳ್ತಾ ಇದ್ರೆ ಕೇಳ ಸಾರ್ ಅಂತ. ಈ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಕಿಂಚಿತ್ ಗೌರವ ಅಂತಕ್ಕಂಥದ್ದಿದ್ರೆ ಸ್ವಂತ ಜಿಲ್ಲೆ ಆಗಿರ್ತಕ್ಕಂಥ ನಮ್ಮ ಡಿಸಿ ಸ್ವಂತ ಜಿಲ್ಲೆ ಯಾವ ರೀತಿ ನೆನಪಾಗ್ತಾ ಇದೆ? ಎಲ್ಲಾದ್ರೂ ಒಂದು ದಿನ ಹತ್ರ ಕಳೆದ 30 ವರ್ಷದಿಂದ ಸುದೀರ್ಘವಾಗಿ ದೇವೇಗೌಡ ಕುಮಾರಣ್ಣ ಅವರು ರಾಮನಗರ ಜಿಲ್ಲೆಯಲ್ಲಿ ಕಾರ್ ಇಟ್ಟಿದ್ದು ಇಲ್ಲಿವರೆಗೂ ಯಾರು ಪರಿಣಾಮ ಹೇಳ್ತಾ ಇಲ್ಲ ಮಾತಾಡ್ಬೇಕು. ಒಂದು ದಿನ ಒಂದು ಅಧಿಕಾರಿಗೆ ಇವ್ರ ಸರ್ಕಾರ ಪಕ್ಷದವರು ಇವ್ರು ಕಾಂಗ್ರೆಸ್ ಪಕ್ಷದವರು ಇವ್ರು ಬಿಜೆಪಿ ಪಕ್ಷದವರು ಅಂತ ರಾಜಕೀಯ ಮಾಡಿದಾಗ ಎಂತಾದ್ರು ಒಂದು ದಿನ ಕರೆ ಕೊಟ್ಟು ಇವ್ರಿಗೆ ಜನರ ಪಕ್ಷದವರು ಮಾತ್ರ ರಕ್ಷಿಸಿ ಬೇರೆ ಪಕ್ಷದವರು ಬೀದಿ ಬಂದಿ ಯಾವತ್ತಾದ್ರೂ ಪ್ರಪಂಚಗಳು ರಾಜ್ಯ ಸರ್ಕಾರದ ಏನೊಂದು ಮುಖಂಡರಿದೆ ಈ ಮುಖಂಡರಿಗೆ ಜಿಲ್ಲೆಯ ಜನತೆ ಒಂದು ಗೌರವದ ಈ ಕೂಡಲೇ ಆಗಿರ್ತಕ್ಕಂತ ಒಂದು ಘಟನೆ ಏನಿದೆ ಈ ಕೂಡಲೇ ಆಳವನ್ನು ಸಸ್ಪೆಂಡ್ ಮಾಡಿ ಮತ್ತೊಮ್ಮೆ ಚುನಾವಣೆ ನಿನ್ನೆ ದಿನ ಕೂಡ ಬಹಳ ಶಾಂತಿಯುತವಾಗಿ ಕೇವಲ 25 ಜನ ಮುಖಂಡರು ಎರಡು ಪಕ್ಷ ಮುಖಂಡರು ಸೇರಿ ಮಾತನಾಡಿದ್ರು. ಸುದೀರ್ಘವಾಗಿ 5-6 ಗಂಟೆಗಳ ಕಾಲ ಈ ಬೀದಿಯಲ್ಲಿ ನಿಂತು ಇವತ್ತು 1 ಗಂಟೆ ಮಾತಾಡಿದ್ರೆ ಅದಕ್ಕೆ ಮೂಲ ಕಾರಣ ಈ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವೇನಾದ್ರೂ ಗೌರವ ಅಂತಕ್ಕಂಥದ್ದಿದೆ ಪೊಲೀಸರಿಗೆ ಹೇಳಿ ಕಳಿಸ್ತಾರೆ ದಯಮಾಡಿ ಕೇಳಿ ಮಾತಾಡಿ ಮಾತಾಡಿ ಎಲ್ಲ ಕಲಿಯುತ್ತೇವೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.